ಹೊಡೆದು ಹಾಕಿದರೆ ಮುಂದೆ ನಿಮ್ಮ ನಡೆ ಏನು? ಸರ್, ಮುಂದೆ ನಮ್ಮ ನಾಯಕರು ಚರ್ಚೆ ಮಾಡಿ ಇದು ಏನಾಯ್ತು ಅಂದರೆ, ನಮ್ಮ ಒಂದು ವಿಚಿತ್ರ ಏನಂದರೆ, ಮಹಾನಗರ ಪಾಲಿಕೆಯ ಮುಂಭಾಗದ ಕವರ್ ಕ್ಲಾಕ್ ಹೊಡೆದಾಗ ಪಾಲಿಕೆಯ ಸದಸ್ಯರು ಗೊತ್ತಿಲ್ಲ ಅಂದರೆ ಇನ್ನು ಬಳ್ಳಾರಿ ಪರಿಸ್ಥಿತಿ ಸರ್. ಇದರಲ್ಲಿ ಒಂದು ಕ್ಲಿಯರ್ ಕಟ್ ಇದೆ, ತರಾವ್ ಇದೆ ನಂದಲ್ಲ, ಇದು ತರಾವ್ನಲ್ಲಿ ಕಮಿಷನರು ಎಲ್ಲ 39 ಜನ ಕಾರ್ಪೊರೇಟರ್ ಮಾಡಿರ್ತಾರೆ. ಏನಂತ ಹಿಂದೆ ಅದು ಇಶ್ಯೂ ಆಗಿತ್ತು ಇದು. ಸೊ ಮುಂದೆ ಏನಾದರೂ ನಮ್ಮ ಕಾರ್ಪೊರೇಷನ್ಗೆ ಯಾವುದೇ ಥರದ ಕೆಟ್ಟ ಹೆಸರು ಬರಬಾರದು. ನೀವು ನಿರ್ಪಕ್ಷ ಪತ್ರ ಇದು ಕೊಡ್ತೀನಿ, ಬಾಕಿ ನಿಮಗೆ ತೊಗೊಂಡು ಕೊಡಂತ ಹೇಳಿ. ಅವನ ಕಮಿಷನರ್ ಏನಂತಾರೆ ಗೊತ್ತಿವತ್ತು, ಇಲ್ಲ ನಮ್ಮಲ್ಲಿ ಕೇಸ್ ಹ್ಯಾಪಿಂಗ್. ಸರ್, ಕಮಿಷನರ್ ಅಂತಾರಲ್ಲ ಸರ್, ಕಮಿಷನರ್ ಪೊಲೀಸ್ ಏನಣ್ಣ? ಇಲಾಖೆ FIR ನನಗೆ ಗೊತ್ತಾ, ಪೊಲೀಸ್ ಇಲಾಖೆ ಏಕಾಏಕಿ ಇವತ್ತು ಮಾಡಿರೋದು ಬಹಳ ದುರದೃಷ್ಟಕರ. ಆಮೇಲೆ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಿಗೆ ಗೊತ್ತಿಲ್ಲ, ಮೇಯರ್ಗೆ ಗೊತ್ತಿಲ್ಲ, ಡೆಪ್ಯೂಟಿ ಮೇಯರ್ ಗೊತ್ತಿಲ್ಲ, ನಮ್ಮ ಬಾಡಿಗೆ ಗೊತ್ತಿಲ್ಲ ಇದು. ಆಯ್ತು, ಇದನ್ನು ಕೂಡ ಇವತ್ತು ಬೆಳಿಗ್ಗೆ ಮಾಡ್ಬೇಕಾಯ್ತಲ್ಲ ಅವರು. ಸರ್, ಇವತ್ತು ಹಿಂಗೆ ಮಾಡ್ತಿದ್ವಿ ನಾವು ನಿಮ್ಮಿದೇನು, ಇದು ಒಂದು ಸೈಡ್ ಸರ್. ಕಾಂಗ್ರೆಸ್ನವರು ಸರ್, ಅಭಿವೃದ್ಧಿ ವಿಷಯದಲ್ಲಿ ನಾವು ಸಹಕಾರ ಕೊಡ್ತಿದ್ದೀವಿ. ನಿಮ್ಮ ಫಂಡ್ ಇದೆ, ಅಭಿವೃದ್ಧಿ ಭಾಳ ಮಾಡಲವರು. ಟವರ್ ಕ್ಲಾಕಲ್ಲಿ 100 ಕಿಲೋಮೀಟರ್ ಮಾಡಲಿ, ನಮ್ದು ಅಭ್ಯಂತರಲ್ಲ, ಆದರೆ ಕಾನೂನು ಬದ್ಧವಾಗಿ ಮಾಡಲಿ, ಜನರ ಪರ ಜನರ ಮೆಚ್ಚುಗೆ ಮಾಡಲಿರು. ಅದನ್ನು ಬಿಟ್ಟು ಇದು ನಾವು ಮಾಡ್ತೇವೆ ಸರ್, ಅವ್ರ ದುಡ್ಡೇನಲ್ಲ ಸರ್, ಅದು ಜನ ದುಡ್ಡು ಸರ್, ಅದು ನಾವು ಜನಪ್ರತಿನಿಧಿ ಸರ್. ಇವತ್ತು ನಾವು ಅಭಿವೃದ್ಧಿ ವಿರುದ್ಧ ಮಾಡ್ದಲ್ಲ. ಸೊ ಅಭಿವೃದ್ಧಿ ವಿರುದ್ಧ ಮಾಡಿದೆ ಅಂದರೆ ಕಲ್ಸ್ಕೊಂಡು ಮಾಡಿರಿ ಎಲ್ಲರನ್ನ, ಒಬ್ಬರು ಮಾಡಬೇಕಲ್ಲ. ಅವಶ್ಯಕತೆ ಏನಿತ್ತು ಇವತ್ತು ಸರ್? DMA ಫಂಡ್ ಯಾರ್ದದು? ರೈತ ಕನ್ನದನ ಅಲ್ಲಲ್ಲ, ಸರ್ಕಾರ ದುಡ್ಡಲ್ಲ, ಅದು ನಮ್ಮ ಜನ ದುಡ್ಡಲ್ಲ ಅದು. ಸೊ ತಾವು ಸ್ವಂತ ಮಾಡಿದಾಗ ನಾವು ಅಭ್ಯಂತರಲ್ಲ. ಒಂದು ಬಾಡಿ ರೆಸೊಲ್ಯೂಷನ್ ಇವತ್ತು ಡಿಕ್ಲಾರ ಮಾಡ್ತಾರಂದ್ರೆ ಸರ್, ಇದು ನಮ್ಗೆ ಭಾಳ ನವೀನ ಸಂಗತಿ ಇದೆ. ಜನ ಫೋನ್ ಮಾಡ್ತಿದ್ದಾರೆ, ಏನಪ್ಪ ನಿಮ್ಮ ಕಾರ್ಪೊರೇಷನ್ ಮುಂದೆ ಹೊಡಿತಿದಾರಲ್ಲ, ಯಾರು ಗೊತ್ತಿಲ್ಲ ಕಾರ್ಪೊರೇಟರ್, ಎಲ್ಲರೂ ಬಂದು ಇವತ್ತು. ನಿಮ್ಮ ಹೆಸರು ಸರ್? ಸರ್, PG ರಾಜಪ್ಪ, ಬಳ್ಳಾರಿ ಮಹಾನಗರ ಪಾಲಿಕೆ ಸಮಾನ ಆಗಿದೆ.